ನಮ್ಮ ಭಾರತೀಯ ಮಜ್ದೂರ್ ಸಂಘ ಯಾವ ಒಂದು ನಾವು ಕಾರ್ಮಿಕ ಸಂಘಟನೆ ಅಂತ ಕರಿತೀವಿ ಅದು ಭಾನುಪ್ರಕಾಶ್ ಶರ್ಮಾರವರು ಕೆಲವು ಹೋರಾಟಗಳು ಕೆಲವು ಬೇಡಿಕೆಗಳನ್ನಿಟ್ಟು ಹೋರಾಟ ನಡೆಸಿದ್ದಾರೆ ಸಣ್ಣದಾಗಿ ಭಾನುಪ್ರಕಾಶ್ ಶರ್ಮಾ ಅಂದ್ಕೊಳ್ಳಿ ನಮಗೆ ಬಹಳ ಆಧ್ಯಾತ್ಮಿಕ ಇವರು ಹೌದು ಆಮೇಲೆ ಸಾಕಷ್ಟು ಈ ತತ್ವ ಸಿದ್ಧಾಂತಗಳು ಏನಿದೆ ಭಾರತೀಯ ಮಜ್ದೂರ್ ಸಂಘ ಸಂಘ ಅದರದ್ದು ಆದಂತ ಕೆಲವು ಹೋರಾಟಗಳಿದೆ ಸೊ ಕಾರಣ ಏನಂದರೆ ಈ ಏನು ಕಾರ್ಮಿಕರು ಇದ್ದಾರಲ್ಲ ಸುದೀ ಅವರು ಬಹಳ ಕಷ್ಟದಲ್ಲಿರೋರು ಆಗಲೇ ನೀವು ಹೇಳ್ತಾ ಇದ್ರಲ್ಲ ಕೋಟಿ ಕೋಟಿ ನುಂಗಣ್ಣ ಇವರು ಪಾಪ ಬೆವರು ಸುರಿಸಿ ಮಾಡಿ ಊಟ ಮಾಡುವಂಥವ್ರು ಒಂದು ದಿವಸ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಇನ್ನೊಂದು ದಿವಸ ನೀರು ಕುಡಿದು ಮಲಗುವಂಥ ಜನ ಸೊ ಇವ್ರಿಗೆ ಸರಿಯಾದ ರೀತಿಯಲ್ಲಿ ಸಂಬಳಗಳು ಬರಬೇಕು ಮತ್ತೆ ಈ ಕಟ್ಟಡ ಕಾರ್ಮಿಕರು ಇವರೆಲ್ಲ ಇರ್ತಾರಲ್ಲ ಅವರಿಗೆ ಬಸ್ ಪಾಸ್ ಸಿಗಬೇಕು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಮೆಗಳು ಕೊಡಬೇಕು ಖರ್ಚಿಗೆ ಖರ್ಚು ಬಂದರೆ ಎಲ್ಲ ಸರ್ಕಾರ ಬರೆಸಬೇಕು ಅನ್ನೋದು ಇದು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಭಾನು ಪ್ರಕಾಶ್ ಶರ್ಮಾ ಅವರು ಈ ಒಂದು ಸಂಗತಿ ಜೊತೆ ಕೈ ಜೋಡಿಸಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಸೊ ಇದು ಒಂದು ಒಳ್ಳೆಯ ವಿಚಾರ ಯಾಕಂದರೆ ದುಡಿಯುವ ಕೈಗಳಿಗೆ ಮಾನವತೆ ಇರೋರು ಮಾನ ಮನುಷ್ಯತ್ವ ಇರೋರು ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಹಾಗೆ ನಮ್ಮ ವೇದಬ್ರಹ್ಮಶ್ರೀ ಬಾನಪ್ರಕಾಶ್ ಶರ್ಮ ಅವರು ಕೂಡ ಈ ಮ ಭಾರತೀಯ ಮಜ್ದೂರು ಸಂಘದ ಒಂದು ಬೇಡಿಕೆಗಳಿಗೆ ಸ್ಪಂದಿಸಿ ಕೈ ಜೋಡಿಸಿದರೆ ಸರ್ಕಾರ ಸ್ಪಂದಿಸಬೇಕು ಈ ಹೋರಾಟ ಸರಿ ಇದೆ ಇದಕ್ಕೆ ನಾವು ಕಾರ್ಮಿಕರ ಪರವಾಗಿ ನಿಲ್ಲಬೇಕು ಅನ್ನೋದು ಸರ್ಕಾರಕ್ಕೆ ದೃಢ ಸಂಕಲ್ಪ ಅವ್ರು ಮಾಡ್ಕೋಬೇಕು ಅವ್ರು ಮಾಡ್ಕೋಬೇಕು